ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಕಾಡುಗೊಲ್ಲ ಸಮುದಾಯದ ಶಿವಮೊಗ್ಗ ಟಿಕೆಟ್ ಫೈನಲ್ ಆಯ್ತಾ ಗೊಲ್ಲರ ವಿರೋಧ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಕೊರಟಗೆರೆ ಗೆಲ್ಲಲು ಪರಮೇಶ್ವರ್ ಫಿಕ್ಸಿಂಗ್ ಗಾಳನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶವೀಕ್ಷ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲಾಯಿತು ಯಾರ್ಯಾರೋ ಟಿಕೆಟ್ ಕೇಳ್ತಿದ್ರಲ್ಲಿ ಬಟ್ ಟಿಕೆಟ್ ಕೇಳ್ತಾ ಇರೋಲ್ಲ ಬಿಟ್ಟು ಟಿಕೆಟ್ ಕೇಳದೇ ಇರ್ತಕ್ಕಂಥ ವ್ಯಕ್ತಿಗೆ ಈಗ ಕಾಂಗ್ರೆಸ್ ಕರೆದು ಟಿಕೆಟ್ ಕೊಡ್ತಾ ಇದೆ ಷಣ್ಮುಗಪ್ಪ ಅಂತ ಕಾಡುಗೊಲ್ಲ ಸಮುದಾಯದವರು ಇಂಜಿನಿಯರ್ ಆಗಿದ್ದರು ನಿವೃತ್ತರಾಗಿದ್ಕೊಂಡು ಈಗ ತುಮಕೂರಲ್ಲಿದ್ದಾರೆ ಅವ್ರಿಗೆ ಕರೆದು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಮಾತನಾಡಿದಾರಂತೆ ಪರಮೇಶ್ವರ್ ಷಣ್ಮುಖಪ್ಪ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಮಾತುಗಳು ಕೇಳಬರ್ತವೆ ತುಮಕೂರು ಗ್ರಾಮಾಂತರದಲ್ಲಿ ನಿಂಗಪ್ಪ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಜೊತೆಗೆ ಸೂರ್ಯ ಮುಕುಂದ್ರ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾಯಿದ್ರು ಅಲ್ಲಿ ಜೆ ಡಿ ಎಸ್ ಹೊಸ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಫೈಟು ಕಾಂಗ್ರೆಸ್ ಒಂದು ರೀತಿಗೆ ಫೈಟ್ ಕೊಡೋಣ ಅನ್ನೋಲ್ಲ ಕಚದಲ್ಲಿತ್ತು ಸೊ ಕಾಡುಗಳ ಸಮುದಾಯದ ಬೇರೆ ಬೇರೆ ಕಡೆ ಟಿಕೆಟ್ ಕೇಳ್ತಿದ್ರು ಆಕಾಂಕ್ಷಿಗಳು ಕಾಡುಗಳದವರು ಶಿರಾದಲ್ಲಿ ಟಿಕೆಟ್ ಕೇಳ್ತಾ ಇದ್ರು ದುರ್ಗದಲ್ಲಿ ಒಂದ್ ಎರಡು ಮೂರು ಕಾನ್ಸ್ಟಲ್ ಟಿಕೆಟ್ ಕೇಳ್ತಾ ಇದ್ರು ಮೂರು ಟಿಕೆಟ್ ಕೊಡಿ ನಮಗೆ ದುರ್ಗಾ ಮತ್ತೆ ಚಿತ್ರದುರ್ಗ ತುಮಕೂರು ಭಾಗದಲ್ಲಿ ಅಂತ ಬಟ್ ಎಲ್ಲಿ ಕೇಳಿದ್ರು ಅಲ್ಲೆಲ್ಲೂ ಟಿಕೆಟ್ ಕೊಡ್ದಿರಾ ಸಮುದಾಯ ಇಲ್ದೇ ಇರೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಇದ್ರು ಕೂಡ ಟಿಕೆಟ್ ಕೊಡ್ತಾ ಇದಾರಂತೆ ಶಣ್ಮುಗಪ್ಪ ಅವ್ರಿಗೆ ಹೆಂಗಿ ಕಾಂಗ್ರೆಸ್ ಕತೆ ಈಗ ನೀವು ಕೇಳಿದ್ದು ಬಿರಿಯಾನಿ ಹ್ಮ್ ಅವ್ರು ಕೊಟ್ಟಿದ್ದು

ಕಾಡ್ಕೊಂಡ್ರು ಕಾಂಗ್ರೆಸ್ ಈಗಲೂ ಸಾಸಲು ಸತೀಶ್ ಟಿಕೆಟ್ ಕೇಳಿದ್ರು ಅದೇ ದೊಡ್ಡ ಗೊಲ್ಲ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲೇ ಗೊಲ್ಲ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದೆ ಸಾಲು ಸತೀಶ್ ಸತೀಶ್ ಅಲ್ಲಿ ರಿಜೆಕ್ಟ್ ಆಯ್ತು ಈಗೇನು ಅಲ್ಲಿ ಅಲ್ಲೇ ರೋಚ್ಕದವ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಶುರು ಆಗ್ತದೆ ಹೌದು ಮಧುಗಿರಿಯಲ್ಲಿ ಶಿರಾದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಚಿತ್ರದುರ್ಗದ ಹಲವು ಕ್ಷೇತ್ರಗಳಲ್ಲಿ ಗೊಲ್ಲರು ಯಗನೇಶ್ ಕಾಂಗ್ರೆಸ್ ಓಟ್ ಹಾಕ್ತಿವಿ ಅಂತ ಕ್ಯಾಂಗ್ ಕ್ಯಾಂಪೇನ್ ಶುರು ಮಾಡವ್ರೆ ಆ ಬಿಸಿಯಿಂದ ತಪ್ಪಿಸ್ಕೊಳಕೆ ಪರಮೇಶ್ವರ್ ಏನೋ ಕತೆ ಮಾಡ್ತಾವ್ರೆ ಏನು ಅವ್ರ್ ಗೊತ್ತು ಕೇಳಿದ್ದು ಅತ್ತು ಅಲ್ಲ ಲೈಕ್ ಅಂದ್ರೆ ಎಲ್ಲ ದೊಡ್ಡದು ಕೊಡ್ತಾರ್ದು ಹೆಂಗ್ರೆ ಬೆಳೆ ಬೆಳೆಯ ಭೂಮಿ ಕೊಡಿ ಅಂದ್ರೆ ಕಾಡ್ಗಲ್ರು ಅಷ್ಟು ಏನು ಇದಲ್ಲ ಏನು ವಿಚಾರ ಗೊತ್ತಿಲ್ಲ ಈಗ ಇಲ್ಲೇನೇ ಟಿಕೆಟ್ ಕೊಟ್ಟರು ಕೂಡ ಅವ್ರ ನಿರ್ಧಾರ ಹೇಳಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಿದೆ ಹೇಗಿನ ಕಾಂಗ್ರೆಸ್ ಮಾಡಕ್ಕೆ ಕಾಡು ಗೋಲ್ರು ಗೋಲ್ರು ನಿರ್ಧಾರ ಮಾಡ್ಕೊಂಡವ್ರೆ ಕಾಂಗ್ರೆಸ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶೂ ಯಾದವ್ ಅಂತ ಒಬ್ರು ಅವರು ದುರ್ಗದಲ್ಲಿ ಟಿಕೆಟ್ ಎಲ್ಲರೂ ಒಂದ್ ಟಿಕೆಟ್ ಕೊಡಿ ನಮ್ಗೆ ತುಂಬಾ ಸ್ವಲ್ಪ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಲ್ಲಿ ಹ್ಯಾಂಡಲ್ ಮಾಡ್ತಿದ್ರು ಅವರೇನೆ ಅವರೇ ಈಗ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಇದ್ಕೊಂಡನೆ ಇದೆಲ್ಲ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ ಈ ತರ ಮಾಡ್ತಿದ್ದಾರೆ ಗೊಲ್ಲರು ಈಗ ನೋಡಿ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ ಗೆ ಹಿರಿಯೂರು ಕೊಡ್ತಾರೆ ನೀರ ಮುನ್ರಾಜ್ಗೆ ಬಿಜೆಪಿಲಿ ದೊಡ್ಡಬಳ್ಳಾಪುರ ಕೊಡ್ತಾರೆ ನಿಮ್ಗೆ ಎಲ್ಲಿಂದ ಈ ಹೊಸಕೋಟೆ ಈ ಕೋಲಾರದಿಂದ ಕೋಲಾರ ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮಧುಗಿರಿ ಕೊರಟಗೆರೆ ಶಿರಾ ಚಿಕ್ಕನಾಯ್ಕನಹಳ್ಳಿ ಗುಬ್ಬಿ ಗೋಗಿ ಸಾಲು ಒಂದ್ ಸಾಲು ಗೊಲ್ರ ಪ್ರಾಬಲ್ಯ ಇದೆ ಅಂದ್ರೆ ಪ್ರಾಬಲ್ಯ ಮೀನ್ಸ್ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಈ ತರ ಹದಿನೈದು ಸಾವಿರದಿಂದ ವೋಟ್ಸ್ ಇದೆ ಇಲ್ಲಿ ಬಿಜೆಪಿ ಎರಡು ಸೀಟ್ ಕೊಟ್ರು ಕಾಂಗ್ರೆಸ್ ಒಂದು ಕೊಡ್ಲಿಲ್ಲ ಅಗೇನಾಗತ್ತೆ ಅಂದ್ರೆ ಎಗೇನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡ್ತೀವಿ ಈಗ ಇದು ವರ್ಕೌಟ್ ವರ್ಕ್ಔಟ್ ಗಾಯ ಆಗಿರೋದು ಕಾಲ್ಗೆ ಮುಲಾಮಚ್ಚಾರದು ಕೈಗೆ ಹೆಂಗಿ ಆಗತ್ತೆ ಆಗಲ್ಲ ಇವರು ಏನೇ ಕಾಂಗ್ರೆಸ್ ಏನೇ ಫಾರ್ಮುಲಾ ಮಾಡಿದ್ರು ಗೊಲ್ರು ಕಾರ್ಡ್ ಗೊಲ್ರು ಅಂತ ಏನಿದಾರಲ್ಲ ಅವರು ಅಗೇನೆಸ್ಟ್ ಕಾಂಗ್ರೆಸ್ ಓಟ್ ಮಾಡುವಂತ ಕ್ಯಾಂಪೇನ್ ಇಲ್ಲಲ್ಲ ಅದು ದೊಡ್ಡ ಹೊಡೆತ ಕಾಂಗ್ರೆಸ್ ಗೆ ಆಗತ್ತೆ ಅಂತಿದೆ ಕ್ಯಾಂಪೇನ್ ಮುಂದುವರಿಸುವ ಕಾಂಗ್ರೆಸ್ಗೆ ಸರಿ ಸುಮಾರು ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ರಿಸಲ್ಟ್ ಅಗೇನೆಸ್ಟ್ ಆಗೋ ಸಾಧ್ಯತೆ ಇದೆ ಅದು ವಿಶೇಷವಾಗಿ ದುರ್ಗ ಮತ್ತೆ ತುಮಕೂರು ಎರಡು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಹೊಡೆತ ಆಗುವಂತ ಸಾಧ್ಯತೆ ಇದೆ ಹೇಳಿದಲ್ಲ ಗಾಯ ಆಗಿರೋದು ಕಾಲ್ಗೆ ಮುಲ ಮಚ್ಬೇಕಾಗಿರೋದು ಕಾಲ್ಗೆನೆ ಕೈ ಹಚ್ಕೊಂಡ್ರೆ ಏನು ಎಸ್ ಏನೂ ಆಗಲ್ಲ ಎಸ್ ವಿಖ್ಯಾತ ನಿಮ್ಮ ಪ್ರಕಾರ ತುಮಕೂರು ಗ್ರಾಮಾಂತರ ಶಾಸಕರು ಯಾರಾಗಬೇಕು ಅದೇ ರೀತಿ ಗೊಲ್ಲ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರೋದು ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲಾ ಕಾನ್ಸ್ಟೆನ್ಸಿಗಳಲ್ಲಿ ಸೊ ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವುದು ಬರಬೇಕು ಯಾರು ನೆಕ್ಸ್ಟ್ ಸಿ ಎಮ್ ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಒಂದು ಕಳಕಳಿ ಯೋಗ್ಯರನ್ನು ಆಯ್ಕೆ ಮಾಡಿ ಯೋಗ್ಯರಿಗೆ ಮತ ಹಾಕಿ ಅಸಮರ್ಥರಿಗೆ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಕಣದಲ್ಲಿರ್ತಾರೆ ಅವರ ಜಾತಿ ಪಕ್ಷ ಧರ್ಮ ಎಲ್ಲವನ್ನು ಬಿಟ್ಟು ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಈ ಬಾರಿ ಯೋಗ್ಯರನ್ನ ಕಳಿಸೋಣ ಯೋಗ್ಯತೆ ಇರೋರು ವಿಧಾನಸೌಧದಲ್ಲಿ ಕೂರಲಿ ಹಾಗಾಗಿ ಯೋಗ್ಯರು ನಮ್ಮನ್ನು ಆಳ್ವಿಕೆ ಮಾಡಲಿ ಲೂಟಿ ಕೂರರು ಭ್ರಷ್ಟರು ಅಯೋಗ್ಯರಿಗೆ ಓಟ್ ಹಾಕಬೇಡಿ ಆಮೇಲೆ ಎಲ್ಲ ಅಯೋಗ್ಯರೇನ್ಸರ ನೋಟ್ ಆಗಾರ ಹೋಗಿ ಹಾಕಿ ಓಟ್ ಹಾಕಿ ಓಟ್ ಹಾಕೋದು ಮಿಸ್ ಮಾಡಬೇಡಿ ಆಮೇಲೆ ಇದು ಮತದಾನ ಮತ ಮಾರಾಟ ಅಲ್ಲ ಕಾಸಿಗೆ ಸೀರೆಗೆ ಕುಕ್ಕರ್ಗೆಲ್ಲ ನೋಡಿ ಓಟ್ ಹಾಕಬೇಡಿ ಒಂದು ಸಾವಿರ ರೂಪಾಯಿಗೆ ಕೊಟ್ಟರು ಅಂತ ಓಟ್ ಹಾಕಿದ್ರೆ ಹೆಚ್ಚು ಕಮ್ಮಿ ಒಂದ್ ಸಾವಿರ ರೂಪಾಯಿ ಕೊಟ್ಟರು ಅಂತ ಓಟ್ ಹಾಕಿದ್ರೆ ಹೆಚ್ಚು ಕಮ್ಮಿ ನಾವು ದಿನಕ್ಕೆ ಎಪ್ಪತ್ ಪೈಸಕ್ ನಾವು ಮಾರ್ಕ್ ಶಿಕ್ಷಕರತ್ತಾಗದೆ ಹಿಂಗೆ ಅಲ್ವಾ ಅವ್ರಿಗಿಂತ ನಾವು ಕಡೆ ಆಗದ್ ಬೇಡ ದಯವಿಟ್ಟು ಯೋಗ್ಯ ತೆರದ್ರ ಓಟ್ ಹಾಕಿ ಹರ ತೆರೋದ್ರ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ